हलो गेळेयरे तम्मेल्लरिगू ला एक्सलेन्स ऐएएस प्रस्तुतपडिसुव ला एक्स एक्सप्लेन विशेष कार्यक्रमक्के स्वागत। इवत्तिन ई ओंदु विशेष संचिकेयल्लि नावु कर्नाटक ल्यांड रिफार्म्स अमेंडमेंट आर्डिनेन्स 2020 बग्गे चर्चे माडलिद्देवे। ई ओंदु आर्डिनेन्स अन्न मुख्यवागि तंदंतद्दु कर्नाटक ल्यांड रिफार्म्स आक्ट 1961 रल्लि माडिदंतह बदलावणेगळिगे संबंधिसिदंतह चर्चे इदागिरुत्तदे। ಈ ಒಂದು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961 ರಲ್ಲಿ ಇದ್ದಂತಹ ಪ್ರಾವಧಾನಗಳು ಏನು ಹಾಗೂ ಈಗ ಸದ್ಯಕ್ಕೆ ತಂದಂತಹ ಈ ಆರ್ಡಿನೆನ್ಸ್ ನಿಂದಾಗಿ ಯಾವೆಲ್ಲ ಬದಲಾವಣೆಗಳು ಇವತ್ತಿನ ಕೃಷಿ ಕ್ಷೇತ್ರದಲ್ಲಿ ತರಲು ಕರ್ನಾಟಕ ಸರ್ಕಾರ ಪ್ರಯತ್ನವನ್ನು ನಡೆಸಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಗ್ರವಾದಂತಹ ಚರ್ಚೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ಮಾಡಲಿದ್ದೇವೆ। ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇರುವಂತಹ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2020 ಅನ್ನು ಜುಲೈ 13, 2020 ರಂದು ಜಾರಿಗೆ ತರಲಾಗಿತ್ತು। ಈ ಒಂದು ಕಾನೂನನ್ನು ಈಗಷ್ಟೇ ಹೇಳಿದ ಹಾಗೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961 ಅನ್ನು ಬದಲಾಯಿಸಲು ತಂದಿರುವಂಥದ್ದು। ಬಹಳ ಪುರಾತನ ಕಾಲದಿಂದಲೂ ಭಾರತ ದೇಶದಲ್ಲಿ ಭೂ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು। ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರವಾಗಿರುವಂಥದ್ದು ಆ್ಯಂಡ್ ಈ ದೇಶದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಬದಲಾವಣೆಗಳು ಹಾಗೂ ಅವರ ಜೀವನದಲ್ಲಿ ರೈತರ ಒಂದು ಒಳಿತಿಗೋಸ್ಕರ ಪ್ರಯತ್ನಗಳನ್ನು ನಡೆಸ್ತಾನೆ ಇದ್ವಿ। ಆ ಪ್ರಯತ್ನಗಳಲ್ಲಿ ಭೂ ಸುಧಾರಣೆಯೂ ಸಹ ಒಂದು ಬಹುಮುಖ್ಯವಾದಂತಹ ಪಾತ್ರವನ್ನು ಪಡ್ಕೊಂಡಿದೆ। ಆ ಒಂದು ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಆ ಆರ್ಡಿನೆನ್ಸ್ ಮತ್ತು ಕಾನೂನಿನಲ್ಲಿ ತಂದಂತಹ ಬದಲಾವಣೆಗಳನ್ನು ಅರ್ಥೈಸಿಕೊಳ್ಳೋದಕ್ಕಿಂತ ಮುನ್ನ ಭೂ ಸುಧಾರಣೆಗಳು ಅಂದರೆ ಲ್ಯಾಂಡ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡೋಣ। ಭಾರತಕ್ಕೆ ಸ್ವತಂತ್ರ ಸಿಗೋದಕ್ಕಿಂತ ಮುನ್ನ ಅಂದರೆ ಬ್ರಿಟಿಷರ ಕಾಲದಲ್ಲಿ ಈ ಒಂದು ಭೂ ಅಥವಾ ಲ್ಯಾಂಡ್ ಅನ್ನುವಂಥದ್ದು ಏನಿತ್ತಲ್ಲ ಅದು ರೈತರಿಗೆ ಯಾವುದೇ ರೀತಿಯ ಓನರ್ಶಿಪ್ ರೈಟ್ಸನ್ನು ಕೊಟ್ಟಿರಲಿಲ್ಲ। ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಜಮೀನ್ದಾರಿ ಮತ್ತು ಜಾಗೀರ್ದಾರಿ ಸಿಸ್ಟಮ್ನ ಅಡಿಯಲ್ಲಿ ಎಲ್ಲ ಭೂಮಿಯ ಓನರ್ಶಿಪ್ಪನ್ನು ಒಂದಿಷ್ಟು ಜನ ಮಾತ್ರ ತಮ್ಮ ಕೈಯಲ್ಲಿಟ್ಕೊತಾ ಇದ್ದರು ಆ್ಯಂಡ್ ರೈತರು ಆ ಒಂದು ಜಮೀನ್ದಾರ್ ಮತ್ತು ಜಾಗೀರ್ದಾರರ ಕೆಳಗಡೆ ಕೆಲಸ ಮಾಡಬೇಕಾಗಿತ್ತು। ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಆ ಒಂದು ಸಿಸ್ಟಮ್ನಿಂದಾಗಿ ಭಾರತ ಸ್ವತಂತ್ರವನ್ನು ಪಡೆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಾಗಿತ್ತು। ಏನೆಲ್ಲ ಸಮಸ್ಯೆಗಳು ಅಂತಂದ ನೋಡಿದಾಗ ಮೊದಲನೇ ಹಂತದಲ್ಲಿ ಒಂದಿಷ್ಟು ಜನರ ಕೈಯಲ್ಲಿ ಇದ್ದಂತಹ ಭೂಮಿಯಿಂದಾಗಿ ಬಹಳ ಕಡಿಮೆ ಜನ ಕೃಷಿಯನ್ನು ಕಾಪಾಡಿಕೊಳ್ಳುವಂಥದ್ದಾಗಿರಬಹುದು ಅಥವಾ ಕೃಷಿ ಚಟುವಟಿಕೆಗಳನ್ನು ಮುನ್ಸಾಗಿಸುವಂಥದ್ದು ಈ ಜಮೀನ್ದಾರ್ ಮತ್ತು ಜಾಗೀರ್ದಾರರು ನೋಡ್ಕೊಳ್ತಾ ಇದ್ರು। ಎರಡನೇ ಹಂತದಲ್ಲಿ ಬಹಳ ಕಡಿಮೆ ಜನರ ಹತ್ರ ಓನರ್ಶಿಪ್ ರೈಟ್ಸ್ ಇದ್ದಂತಹ ಕಾರಣಕ್ಕೆ ಎಲ್ಲರೂ ತಮ್ಮ ಜಮೀನನ್ನು ಬಾಡಿಗೆ ಆಧಾರದ ಮೇಲೆ ಕೊಡ್ತಾ ಇದ್ರು। ಉದಾಹರಣೆಗೆ ಹಳೆ ಕಾಲದಲ್ಲಿ ಏನು ಟ್ಯಾಕ್ಸಸ್ಸನ್ನು ವಸೂಲಿ ಮಾಡಲಾಗ್ತಿತ್ತು ಅದು ಬೆಳೀತಾ ಇದ್ದಂತಹ ಬೆಲೆಗೆ 35-40% ಟ್ಯಾಕ್ಸನ್ನೇ ರೈತರಿಂದ ಕಲೆಕ್ಟ್ ಮಾಡುವಂಥದ್ದು ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ಗಳು ಸಹ ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದಂತಹ ಕಾರಣಕ್ಕೆ ಲಿಟಿಗೇಷನ್ಗಳು ತುಂಬ ಜಾಸ್ತಿ ನಾವು ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಕಂಡಿರುವಂಥದ್ದು ಆ್ಯಂಡ್ ಭೂಮಿ ಬಹಳ ಫ್ಯಾಗ್ಮೆಂಟೆಡ್ ಅಂದರೆ ಬಿಡಿ ಬಿಡಿ ಭಾಗದಲ್ಲಿ ಬಹಳ ಕಡಿಮೆ ಜನರಿಗೆ ಕಡಿಮೆ ಭೂಮಿ ಕೈಯಲ್ಲಿ ಇದ್ದಂತಹ ಸಮಸ್ಯೆಯಿಂದಾಗಿ ಭೂಮಿಯಿಂದ ನಾವು ಪಡಿತಾ ಇದ್ದಂತಹ ಫಲ ಏನಿತ್ತಲ್ಲ ಅದು ಬಹಳ ಕಡಿಮೆ ಆಗಿತ್ತು ಅಂದರೆ ನಾವು ಭೂಮಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ। ಸೊ ಆ ಒಂದು ಸಂದರ್ಭದಲ್ಲಿ ಸ್ವತಂತ್ರದ ನಂತರ ಮುಖ್ಯವಾಗಿ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಏನೆಲ್ಲ ಕೈಗೊಂಡಿದ್ರು ಅನ್ನುವಂಥದ್ದು ಎರಡನೇ ಹಂತದಲ್ಲಿ ನೋಡೋಣ। ಸೊ ಸ್ವತಂತ್ರಕ್ಕಿಂತ ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಇದ್ದಂತಹ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ। ಸೊ ವ್ಯವಸ್ಥೆ ಅರ್ಥ ಆದ ನಂತರ ಆ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು ಮೂಲ ಉದ್ದೇಶವಾಗಿತ್ತು। ಆ ಸಮಸ್ಯೆಗಳು ಏನು ಅನ್ನುವಂಥದ್ದು ನಾನು ಹೇಳಿದೆ, ಲ್ಯಾಂಡ್ ಕಾನ್ಸಂಟ್ರೇಷನ್ ಆಗುವಂಥದ್ದು ಅಥವಾ ಬಹಳ ಜಾಸ್ತಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥದ್ದು, ರೆಕಾರ್ಡ್ ಸಮಸ್ಯೆಗಳಿರುವಂಥದ್ದು, ಭೂಮಿ ಬಹಳ ಫ್ರ್ಯಾಗ್ಮೆಂಟ್ ಆಗಿರುವಂಥದ್ದು, ಈ ರೀತಿಯ ಸಮಸ್ಯೆಗಳನ್ನು ಕಂಡಂತಹ ಸರ್ಕಾರ ಸ್ವತಂತ್ರದ ನಂತರ ಒಂದು JC ಕುಮಾರಪ್ಪನ್ ಕಮಿಟಿ ಅನ್ನುವಂಥದ್ದು ರಚನೆ ಮಾಡಿತು। ಈ JC ಕುಮಾರಪ್ಪನ್ ಕಮಿಟಿಗೆ ಕೊಟ್ಟಂತಹ ನಿರ್ದೇಶನಗಳ ಅಡಿಯಲ್ಲಿ ಮುಖ್ಯವಾಗಿ ದೇಶದಲ್ಲಿ ಏನೆಲ್ಲ ಭೂ ಸುಧಾರಣೆಗಳನ್ನು ತರುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ JC ಕುಮಾರಪ್ಪನ್ ಕಮಿಟಿ ಸ್ಟಡಿ ಮಾಡಿಬಿಟ್ಟು ಅದಕ್ಕೆ ಒಂದಿಷ್ಟು ದಾರಿಯನ್ನು ತೋರಿಸ್ಕೊಡಬೇಕಿತ್ತು। ಆ ಒಂದು ಕಮಿಟಿ ಮಾಡಿದಂತಹ ವಿಶ್ಲೇಷಣೆ ಹಾಗೂ ಸ್ಟಡಿಯ ಆಧಾರದ ಮೇಲೆ 4 ಮುಖ್ಯವಾದ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಕಮಿಟಿಯ ಒಂದು ರೆಕಮೆಂಡೇಷನ್ ಆಗಿತ್ತು। ಮೊದಲನೇ ಹಂತದಲ್ಲಿ
ಇಂಟರ್ಮೀಡಿಯೇಟರ್ಸ್ ಅಂದರೆ ಯಾರೆಲ್ಲ ಮಧ್ಯವರ್ತಿಗಳು ಇದ್ದಾರೋ ಅವರನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಏನು ಟ್ಯಾಕ್ಸ್ ಅಥವಾ ರೆಂಟನ್ನು ತಗೊಳ್ಳಲಾಗ್ತಿದೆಯೋ ಅದರಲ್ಲಿ ಬದಲಾವಣೆಗಳು, ಹಾಗೂ ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಹಂತದಲ್ಲಿ ಅಂದರೆ ಮ್ಯಾಕ್ಸಿಮಮ್ ಭೂಮಿ ಎಷ್ಟು ಒಬ್ಬ ವ್ಯಕ್ತಿ ಇಟ್ಕೋಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಲಿಮಿಟೇಷನ್ಸ್ಗಳನ್ನು ತರುವ ಅವಶ್ಯಕತೆ ಇದೆ. ಆ್ಯಂಡ್ ಫ್ರಾಗ್ಮೆಂಟೇಷನ್ ಆಗಿರುವಂತಹ ಭೂಮಿಯಿಂದಾಗಿ ನಾವು ಏನು ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳಲು ರೈತರು ಸಾಧ್ಯವಾಗ್ತಿದ್ದಿಲ್ವೋ ಅದನ್ನು ಕನ್ಸಾಲಿಡೇಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಈ ಎಲ್ಲ ಬದಲಾವಣೆಗಳನ್ನು ಏನು ಜೆ ಸಿ ಕುಮಾರಪ್ಪನ್ ಕಮಿಟಿ ಕೃಷಿ ಕ್ಷೇತ್ರದಲ್ಲಿ ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಇದನ್ನು ತರಬೇಕಾದರೆ ಮೊದಲನೇ ಹಂತದಲ್ಲಿ ರಾಜಕೀಯ ಒಲಿವಿನ ಅವಶ್ಯಕತೆ ಇತ್ತು. ಯಾಕಂದರೆ ಇದು ಇಲ್ಲ ಅಂತಂದರೆ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಕ್ಸಸ್ಸನ್ನು ಕಾಣುವಂಥದ್ದು ಕಷ್ಟವಾಗಿತ್ತು. ಸೊ ಪೊಲಿಟಿಕಲ್ ವಿಲ್ ಅಥವಾ ರಾಜಕೀಯ ಒಂದು ಮನಸ್ಸು ಬದಲಾವಣೆಗೋಸ್ಕರ ಮಾಡಿಕೊಳ್ಳುವಂಥದ್ದು ಏನಿತ್ತೋ ಇದಲ್ಲದೆ ಜನರು ಸಹ ಅದನ್ನು ಒಪ್ಕೋಬೇಕಾಗಿತ್ತು. ಈ ಎರಡು ಸಮಸ್ಯೆಗಳ ಎದುರಿಗೆ ಹೇಗೆ ಭಾರತದಲ್ಲಿ ಭೂ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಒಂದೊಂದು ಹಂತದಲ್ಲಿ ಕೈಗೊಳ್ಳುವಂತಹ ಆಲೋಚನೆ ಬಂತು. ಆ್ಯಂಡ್ ಆ ಕ್ರಮಗಳನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಯಿತು ಅನ್ನುವಂಥದ್ದನ್ನು ನೋಡೋಣ. ಸೊ ಜೆ ಸಿ ಕುಮಾರಪ್ಪನ್ ಕಮಿಟಿ ಏನು ಸ್ಟಡಿ ಮಾಡಿ ಕೊಟ್ಟಂತಹ ರೆಕಮೆಂಡೇಷನ್ಸ್ಗಳು ಈಗ ತಮಗೆ ಅರ್ಥವಾಗಿದೆ. ಕೊಟ್ಟಂತಹ ಕಮಿಟಿ ರೆಕಮೆಂಡೇಷನ್ಸ್ಗಳಲ್ಲಿ ಮೊದಲನೇದು ಇದ್ದಿದ್ದು ಮಧ್ಯವರ್ತಿಗಳನ್ನು ತೆಗೆದುಹಾಕುವಂಥದ್ದು ಮೊದಲನೇ ರೆಕಮೆಂಡೇಷನ್ ಆಗಿತ್ತು. ಆ ಒಂದು ರೆಕಮೆಂಡೇಷನ್ಗೆ ಅನುಗುಣವಾಗಿ ಭಾರತ ಸರ್ಕಾರ ಯಾರೆಲ್ಲ ಕೃಷಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೋ ಮತ್ತು ರಾಜ್ಯದ ನಡುವಿನ ಅಂತರವನ್ನು ಕಡಿಮೆ ಮಾಡುವಂಥದ್ದು ಆ್ಯಂಡ್ ಮಧ್ಯವರ್ತಿಗಳನ್ನು ತೆಗೆದುಹಾಕುವಂತಹ ಪ್ರಯತ್ನಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕ್ರಮಗಳನ್ನು ಕೈಗೊಂಡಿತ್ತು. ಆದರೆ ದೇಶದ ಒಂದು ವೈವಿಧ್ಯತೆ ಮತ್ತು ಕೃಷಿ ಅನ್ನುವಂಥದ್ದು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಸಂವಿಧಾನದ ಸ್ಟೇಟ್ ಲಿಸ್ಟ್ನಲ್ಲಿ ನಾವು 7ನೇ ಷೆಡ್ಯೂಲ್ನಲ್ಲಿ ಏನು ಕಾಣ್ತೀವೋ ಆ ಒಂದು ಕಾರಣಕ್ಕೆ ಎಲ್ಲ ರಾಜ್ಯಗಳು ಒಂದೇ ಐಡಿಯಾಲಜಿಯಿಂದ ಮುಂದೆ ಬರಲಿಲ್ಲ. ಆ ಒಂದು ಕಾರಣಕ್ಕೆ ಬಹಳಷ್ಟು ಜಮೀನ್ದಾರರುಗಳು ಈ ಒಂದು ಲೂಪ್ ಹೋಲನ್ನು ಆಗಿರಬಹುದು ಅಥವಾ ವ್ಯವಸ್ಥೆಯನ್ನು ಅವರ ಅನುಗುಣವಾಗಿ ಉಪಯೋಗಿಸಲು ಸಾಧ್ಯವಾಯಿತು. ಒಂದು ಕಡೆ ಅಬಾಲಿಷನ್ ಆಫ್ ಜಮೀನ್ದಾರಿ ಅಥವಾ ಮಧ್ಯವರ್ತಿಗಳನ್ನು ತೆಗೆದುಹಾಕುವಂತಹ ಪ್ರಯತ್ನ ಸರ್ಕಾರ ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಇಷ್ಟು ಹಂತದವರೆಗೆ ನಾವು ಅವರು ಆರ್ಥಿಕವಾದಂತಹ ಮತ್ತು ರಾಜಕೀಯವಾದಂತಹ ಶಕ್ತಿಯನ್ನು ಕಡಿಮೆ ಮಾಡುವಲ್ಲಿ ಸಫಲರಾದ್ವಿ. ಆದರೂ ಬಹಳಷ್ಟು ರಾಜ್ಯಗಳಲ್ಲಿ ಇದ್ದಂತಹ ಬೇರೆ ಬೇರೆ ಕಾನೂನುಗಳಿಂದಾಗಿ ಈ ಜಮೀನ್ದಾರಿ ಅಬಾಲಿಷನನ್ನು ನಾವು ಪೂರ್ಣವಾಗಿ ಕೈಗೊಳ್ಳಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಮೊದಲನೇದು. ಎರಡನೇ ರೆಕಮೆಂಡೇಷನ್ ಕೊಟ್ಟಂತಹ ಜೆ ಸಿ ಕುಮಾರಪ್ಪನ್ ಕಮಿಟಿಯ ಅಡಿಯಲ್ಲಿ ಟೆನೆನ್ಸಿ ರಿಫಾರ್ಮ್ಸ್, ಸೊ ಎಲ್ಲ ರೆಂಟ್ಗಳಿಗೆ ಸಂಬಂಧಿಸಿದಂತೆ ಸುಧಾರಣೆಗಳನ್ನು ಮಾಡುವಂಥದ್ದು. ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ, ರೈತರು 35-75% ಬೆಳೆಯ ಟ್ಯಾಕ್ಸನ್ನು ಕೊಡಬೇಕಾಗಿತ್ತು ಈ ಜಮೀನ್ದಾರ್ಸ್ ಅಥವಾ ಜಾಗೀರ್ದಾರ್ಸಿಗೆ. ಆದರೆ ಈ ಬದಲಾವಣೆ ಅಥವಾ ಟೆನೆನ್ಸಿ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ ಸರ್ಕಾರ ಕೈಗೊಂಡಂತಹ ಕ್ರಮದಲ್ಲಿ ಇದನ್ನು 20-25% ಇಳಿಸಲಾಯಿತು. ಒಟ್ಟಾರೆ ಭಾರತ ಸರ್ಕಾರ ಇಲ್ಲಿ 3 ಕ್ರಮಗಳ ಬಗ್ಗೆ ಆಲೋಚನೆ ಮಾಡಿತ್ತು. ಮೊದಲನೇದು ಏನು ರೆಂಟ್ ಕೊಡಲಾಗ್ತಿತ್ತೋ ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಹಾಗೂ ರೈತರು ಏನು ಭೂಮಿಯನ್ನು ತಗೋತಿದ್ದಾರೆ ಅವರು ಒಂದಿಷ್ಟು ಕಾಲಾವಧಿಯವರೆಗೆ ಅವರಿಗೆ ಸೆಕ್ಯೂರಿಟಿ ಕೊಡುವಂಥದ್ದು. ಮೂರನೇ ಹಂತದಲ್ಲಿ ಆ ಒಂದು ರೆಂಟ್ನಿಂದ ಹೊರತೆಗೆದು ಓನರ್ಶಿಪ್ ರೈತರಿಗೆ ನೇರವಾಗಿ ಸಿಗುವಂತಹ ಪ್ರಯತ್ನಗಳನ್ನು ನಡೆಸುವಂಥದ್ದು. ಅಗೇನ್ ಟೆನೆನ್ಸಿ ರಿಫಾರ್ಮ್ಸಿಗೂ ಸಂಬಂಧಿಸಿದಂತೆ ರಾಜ್ಯಗಳಲ್ಲಿ ಇದ್ದಂತಹ ವಿವಿಧ ಕಾನೂನಿನಿಂದಾಗಿ ದೇಶದಲ್ಲಿ ಇದರ ಬಗ್ಗೆ ಹೆಚ್ಚಿನ ಸಫಲತೆಯನ್ನು ನಾವು ಕಾಣಲು ಸಾಧ್ಯವಾಗಿಲ್ಲ. ಮೂರನೇ ಒಂದು ರೆಕಮೆಂಡೇಷನ್ ಜೆ ಸಿ ಕುಮಾರಪ್ಪನ್ ಕಮಿಟಿ ಕೊಟ್ಟಂಥದ್ದು ಲ್ಯಾಂಡ್ ಹೋಲ್ಡಿಂಗ್ಸ್ ಮೇಲೆ ಸೀಲಿಂಗ್ಸ್. ಸೊ ಒಬ್ಬ ವ್ಯಕ್ತಿ ಹತ್ರ ಎಷ್ಟರ ಮಟ್ಟಿಗೆ ಭೂಮಿಯನ್ನು ಇಟ್ಕೊಳ್ಳುವಂತಹ ಅಥವಾ ಎಷ್ಟು ಎಕರೆ ಒಬ್ಬ ವ್ಯಕ್ತಿ ಇಟ್ಕೋಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬದಲಾವಣೆಗಳನ್ನು ಅಥವಾ ಸುಧಾರಣೆಗಳನ್ನು ತರುವಂಥದ್ದು ಸರ್ಕಾರದ ಮೂಲ ಉದ್ದೇಶವಾಗಿತ್ತು. 1942 ಕುಮಾರಪ್ಪನ್ ಕಮಿಟಿ ಕೊಟ್ಟಂತಹ ಒಂದು ರೆಕಮೆಂಡೇಷನ್ಸ್ನ ಆಧಾರದ ಮೇಲೆ ಒಂದು ಕುಟುಂಬಕ್ಕೆ ಬೇಕಾದಂತಹ ಲಿವಿಂಗ್ ಅಥವಾ ಬದುಕಲು ಬೇಕಾದಂತಹ ಭೂಮಿಗೆ ಆಧರಿಸಿ ಅದರ 3 ಪಟ್ಟು ಭೂಮಿಯನ್ನು ಒಂದು ಕುಟುಂಬ ಇಟ್ಕೊಳ್ಳುವಂತಹ ವ್ಯವಸ್ಥೆ ಅಥವಾ ರೆಕಮೆಂಡೇಷನ್ನ ಕೊಟ್ಟಿತ್ತು. 1961 ಮತ್ತು 1962 ಈ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಂತಹ ಕಾನೂನುಗಳಿಂದಾಗಿ ದೇಶದಲ್ಲಿ ನಾವು ಸಮಾನತೆ ತರಲು ಸಾಧ್ಯವಾಗ್ತಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಲ್ಯಾಂಡ್ ಲಿಮಿಟ್ ಎಷ್ಟು ಒಬ್ಬ ವ್ಯಕ್ತಿ ಇಟ್ಕೋಬಹುದು ಅನ್ನುವಂತಹದ್ದಕ್ಕೆ 1971 ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಲ್ಯಾಂಡ್ ಸೀಲಿಂಗ್ ಪಾಲಿಸಿಯನ್ನು ಜಾರಿಗೆ ತರಲಾಯಿತು. ಈ ಲ್ಯಾಂಡ್ ಸೀಲಿಂಗ್ ಪಾಲಿಸಿಯ ಆಧಾರದ ಮೇಲೆ ಒಳ್ಳೆಯ ಭೂಮಿ ಇದ್ದ ಕಡೆ 10-18 ಎಕರೆ ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ಇಟ್ಕೋಬಹುದು, 18-27 ಎಕರೆ ಸೆಕೆಂಡ್ ಕ್ಲಾಸ್ ಲ್ಯಾಂಡ್ ಎರಡನೇ ಹಂತದಲ್ಲಿ ಇರುವಂತಹ ಭೂಮಿಯನ್ನು
ಒಂದು ಕುಟುಂಬದವರು ತಮ್ಮದಾಗಿಸಿಕೊಳ್ಳಬಹುದು ಮತ್ತು 27-54 ಎಕರೆ ಗುಡ್ಡಗಾಡು ಅಥವಾ ಕಾಡು ಪ್ರದೇಶದಲ್ಲಿ ತಮ್ಮದಾಗಿಸಿಕೊಳ್ಳಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ಜಾರಿಗೆ ತಂತು. ಬಟ್ ಈ ಒಂದು ಕಾನೂನಿನಲ್ಲಿ ಯಾವುದೇ ಒಂದು ಕ್ರಮಗಳನ್ನು ಪಾಲಿಸದೇ ಇದ್ದಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾದಂತಹ ಕ್ರಮ ತಗೊಳ್ಳಲು ಪ್ರಾವಧಾನಗಳು ಇಲ್ಲದೇ ಇರುವಂತಹ ಕಾರಣಕ್ಕೆ ಹಲ್ಲಿಲ್ಲದ ಹುಲಿಯಾಗಿ ಆಗಿತ್ತು. ಅಂದರೆ ಕಾನೂನೇನೋ ಇತ್ತು, ಬಟ್ ಮಾಡದೇ ಇದ್ದಂತಹ ಅಥವಾ ಅದನ್ನು ಪರಿಪಾಲನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ವಿರುದ್ಧ ಕ್ರಮಗಳನ್ನು ತಗೊಳ್ಳದೆ ಯಾವುದೇ ಒಂದು ಪ್ರಾವಧಾನಗಳನ್ನು ಮಾಡಿರಲಿಲ್ಲ. ಆ ಒಂದು ಕಾರಣಕ್ಕೆ ಬಹಳಷ್ಟು ಜನ ತಮ್ಮ ತಮ್ಮ ಬೇನಾಮಿ ಟ್ರಾನ್ಸ್ಫರ್ಗಳು ಅಂತ ಏನು ಕರಿತೀವಿ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ, ಹೆಂಡತಿ ತಮ್ಮಂದಿರಿಗೆ, ಹೆಂಡತಿ ಅಕ್ಕಂದಿರಿಗೆ ಅವ್ರ ಹೆಸರಲ್ಲಿ ಭೂಮಿಯನ್ನು ಬಿಡಿ ಬಿಡಿ ಮಾಡಿಬಿಟ್ಟು ಎಷ್ಟು ನಾವು ಇಟ್ಕೋಬೋದು ಇಟ್ಕೊಂಡು ಉಳಿದಿದ್ದು ಅವ್ರ ಹೆಸರಲ್ಲಿ ಬರ್ಕೊಂಡು ಇವರೇ ಉಪಯೋಗಿಸ್ಕೊಳ್ತಾ ಇದ್ರು. ಇಲ್ಲ ಎಷ್ಟೋ ಜನ ಆಗಿನ ಸಂದರ್ಭದಲ್ಲಿ ಹೆಂಡತಿಯರನ್ನು ಡೈವರ್ಸ್ ಕೊಟ್ಟುಬಿಟ್ಟು ಅವರ ಹೆಸರಿಗೆ ಭೂಮಿಯನ್ನು ಒಂದಿಷ್ಟು ಭಾಗ ಬರೆದು ಕೊಟ್ಬಿಡೋದು. ಈ ರೀತಿಯ ಕ್ರಮಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಸೀಲಿಂಗ್ ತರುವಂತಹ ಪ್ರಯತ್ನ ಏನು ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ನಡೆಸಿದ್ವೋ ಅದರಲ್ಲೂ ಸಹ ನಾವು ಸಫಲತೆಯನ್ನು ಕಾಣಲು ಸಾಧ್ಯವಾಗಿಲ್ಲ. 4ನೇ ಮತ್ತು ಕೊನೆಯ ರೆಕಮೆಂಡೇಷನ್ ಕುಮಾರಪ್ಪ ಕಮಿಟಿ ಕೊಟ್ಟಂಥದ್ದು ಕನ್ಸಾಲಿಡೇಷನ್ ಆಫ್ ಲ್ಯಾಂಡ್. ನಾನು ಹೇಳಿದೆ ಮೊದಲನೇ ಹಂತದಲ್ಲಿ ದೇಶದಲ್ಲಿ ಬೆಳೀತಾ ಇದ್ದಂತಹ ಜನಸಂಖ್ಯೆ ಮತ್ತು ಯಾವುದೇ ಒಂದು ಕೆಲಸ ಮಾಡಲು ಇಲ್ಲದೇ ಇದ್ದಂತಹ ಅವಕಾಶಗಳು ಮುಖ್ಯವಾಗಿ ಭೂಮಿಯ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಅಥವಾ ಅದರ ಮೇಲೆ ಡಿಪೆಂಡ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋದ್ವು. ಎಷ್ಟು ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಯಿತು ಅಷ್ಟು ಭೂಮಿ ಡಿವೈಡ್ ಆಗ್ತಾ ಹೋಯಿತು. ಡಿವೈಡ್ ಆದಂತಹ ಸಂದರ್ಭದಲ್ಲಿ ರೈತ ಎಲ್ಲಿ ಮುಂಚೆ 2 ಎಕರೆ ಮೇಲೆ ಕೆಲಸ ಮಾಡಿ ಪಡಿತಾ ಇದ್ದಂತಹ ಫಲ ಎಷ್ಟು ಆದಾಯವನ್ನು ಕೊಡ್ತಾ ಇತ್ತು ಅದನ್ನು 1/2 ಎಕರೆಯಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಜನರೇಷನ್ ವೈಸ್ ಬೆಳೀತಾ ಹೋಯಿತು. ಆ ಒಂದು ಕಾರಣಕ್ಕೆ ಕೃಷಿಗೆ ಸಂಬಂಧಿಸಿದಂತೆ ಆದಾಯದಲ್ಲಿ ರೈತನಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡತೆ ಆಯಿತು. ಆ ಒಂದು ಕಾರಣಕ್ಕೆ ಕನ್ಸಾಲಿಡೇಟ್ ಮಾಡಿ ತದನಂತರ ಆ ಲ್ಯಾಂಡನ್ನು ರೈತರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಇರಿಗೇಷನ್ ಮತ್ತು ಬೇರೆ ವ್ಯವಸ್ಥೆಯನ್ನು ಹೆಚ್ಚು ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಏನು ಕ್ರಮವನ್ನು ಕೈಗೊಳ್ತು. ಬಟ್ ದೇಶದಲ್ಲಿ ಹರಿಯಾಣ, ಪಂಜಾಬ್ ಮತ್ತು ವೆಸ್ಟರ್ನ್ ಯು ಪಿಗೆ ಬಿಟ್ಟು ಯಾವ ಭಾಗದಲ್ಲೂ ನಾವು ಕನ್ಸಾಲಿಡೇಷನ್ಗೆ ಸಂಬಂಧಿಸಿದಂತೆ ಹೆಚ್ಚಿನ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗಿಲ್ಲ. ಆ ಒಂದು ಕಾರಣಕ್ಕೆ ಕನ್ಸಾಲಿಡೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗಿಗೆ ಸಂಬಂಧಿಸಿದಂತೆ ಭಾರತ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡಂತಹ ಕ್ರಮದಲ್ಲೂ ನಾವು ಹೆಚ್ಚಿನ ಲಾಭವನ್ನು ಕಾಣಲು ಸಾಧ್ಯವಾಗಿಲ್ಲ. ಉದಾಹರಣೆಗೆ ಯಾವ ರಾಜ್ಯಗಳಲ್ಲಿ ನಾವು ಹೆಚ್ಚಿನ ಸಕ್ಸಸ್ಸನ್ನು ಕಂಡಿದ್ವಿ ಅಂತಂದರೆ ನಾಗಾಲ್ಯಾಂಡ್ನಲ್ಲಿ ಅತಿ ಹೆಚ್ಚು ಸಕ್ಸಸ್ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಅಲ್ಲಿ ರೈತರು ಬಹಳ ದೊಡ್ಡ ಮಟ್ಟದಲ್ಲಿ ಭೂಮಿಯನ್ನು ಪಡ್ಕೊಂಡಿರೋದಕ್ಕೆ ಉತ್ತಮವಾದಂತಹ ಫಲ ಮತ್ತು ಇನ್ಕಮನ್ನು ಪಡೆಯಲು ಸಾಧ್ಯವಾಗಿತ್ತು. 2ನೇ ಸ್ಥಾನದಲ್ಲಿ ಪಂಜಾಬ್, 3ನೇ ಸ್ಥಾನದಲ್ಲಿ ಹರಿಯಾಣ. ಈ ಒಂದು ಕನ್ಸಾಲಿಡೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗಿಗೆ ಸಂಬಂಧಿಸಿದಂತೆ ಸಫಲತೆಯನ್ನು ಕಾಣಲು ಸಾಧ್ಯವಾಗಿತ್ತು ಅನ್ನುವಂಥದ್ದು ಅರ್ಥೈಸಿಕೊಳ್ಳಬೇಕು. ಐತಿಹಾಸಿಕವಾಗಿ 2 ಮುಖ್ಯ ಚಳುವಳಿಯ ಬಗ್ಗೆಯೂ ಎಲ್ಲರೂ ಅರ್ಥೈಸಿಕೊಳ್ಬೇಕು. ಈಗ JC ಕುಮಾರಪ್ಪನ್ ಕಮಿಟಿ ಕೊಟ್ಟಂತಹ ರಿಪೋರ್ಟ್ನ ಆಧಾರದ ಮೇಲೆ 4 ಏನು ರೆಕಮೆಂಡೇಷನ್ಸ್ಗಳನ್ನು ಕೊಡಲಾಗಿತ್ತೋ ಅವುಗಳ ಮೇಲೆ ನಡೆಸಿದಂತಹ ಕೆಲಸದಲ್ಲಿ ನಾವು ಎಷ್ಟರ ಮಟ್ಟಿಗೆ ಸಫಲರಾದ್ವಿ ಹಾಗೂ ಎಷ್ಟರ ಮಟ್ಟಿಗೆ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ತರಲು ನಮಗೆ ಸಾಧ್ಯವಾಯಿತು ಅನ್ನುವಂಥದ್ದು ತಮಗೆ ಗೊತ್ತಾಯಿತು. ಎಲ್ಲೋ ಒಂದು ಕಡೆ ಇರುವಂತಹ ಲೋಪದೋಷಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಜಮೀನ್ದಾರಿ ಜಾಗೀರ್ದಾರಿ ಆಗಿರ್ಬೋದು, ಸೀಲಿಂಗ್ ಲಿಮಿಟ್ ಆಗಿರ್ಬೋದು, ಕನ್ಸಾಲಿಡೇಷನ್ ಆಗಿರ್ಬೋದು, ಟೆನೆನ್ಸಿ ರಿಫಾರ್ಮ್ಸ್ ಆಗಿರ್ಬೋದು, ಇವುಗಳಲ್ಲಿ ಆದಂತಹ ಹಿನ್ನಡತೆ ಮುಖ್ಯವಾಗಿ ಆಡಳಿತಾತ್ಮಕ ಮತ್ತು ರಾಜಕೀಯ ಒಲವು ಮುಖ್ಯ ಕಾರಣವಾಗಿದೆ. ಜನರು ಸಹ ಅದಕ್ಕೋಸ್ಕರ ಕೊಡದೇ ಇರುವಂತಹ ಸಮ್ಮತಿಯು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕೃಷಿ ಪ್ರಧಾನ ರಾಷ್ಟ್ರವಾಗಿರುವಂತಹ ಭಾರತ ತನ್ನ ಒಂದು ಮಟ್ಟಕ್ಕೆ ಎಲ್ಲಿ ಏರಬಹುದು ಅಲ್ಲಿ ಏರಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದು. ಹಾಗೂ ಪುರಾತನ ಕಾಲದಲ್ಲಿ ಅಥವಾ ಸ್ವತಂತ್ರ ಸಿಕ್ಕ ನಂತರ 2 ಮುಖ್ಯವಾದ ಚಳವಳಿಗಳು ಕೃಷಿ ಕ್ಷೇತ್ರದಲ್ಲಿ ನಡೆದವು. ಮೊದಲನೇದು ಭೂದಾನ್ ಮೂಮೆಂಟ್ ಅಂತ ಹೇಳಿ, ಭೂದಾನ್ ಮತ್ತು ಗ್ರಾಮದಾನ್ ಮೂಮೆಂಟ್. ಇವು ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟು. ಆ್ಯಂಡ್ ಯಾವುದೇ ಎಸ್ಸೆಯಲ್ಲಿ ಬರಿಬೇಕಾದ್ರೆ ಸುಧಾರಣೆ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಇವು ಎರಡೂ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಭೂದಾನ್ ಮೂಮೆಂಟ್ ತಮಗೆಲ್ಲ ಗೊತ್ತಿದ್ರೆ ಆಚಾರ್ಯ ವಿನೋಬಾ ಭಾವೆ ಅವರು ಈ ಒಂದು ಚಳುವಳಿಯನ್ನು ಶುರು ಮಾಡಿದರು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಜಾಗೀರ್ದಾರ್ ಮತ್ತು ಜಮೀನ್ದಾರ್ ಯಾರೆಲ್ಲರ ಹತ್ರ ಹೆಚ್ಚಿನ ಭೂಮಿ ಇದೆಯೋ ಅವರು ತಾವಾಗಿ ತಾವೇ ಸರ್ಕಾರಕ್ಕೆ ಒಂದಿಷ್ಟು ಭೂಮಿಯನ್ನು ಬಿಟ್ಕೊಡುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಪಡೆದಂತಹ ಭೂಮಿಯನ್ನು ಭೂಮಿ ಇಲ್ಲದೇ ಇರುವಂತಹ ಅಥವಾ ಭೂಮಿ ರಹಿತ ರೈತರಿಗೆ ಈ ಒಂದು ಭೂಮಿಯನ್ನು ಬರೆದುಕೊಡುತ್ತದೆ. ಆ ಒಂದು ಕಾರಣಕ್ಕೆ ರೈತರಲ್ಲಿ ಹೆಚ್ಚಿನ ಒಂದು ಒಲವನ್ನು ಹುಟ್ಟಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಭೂದಾನ್ ಮೂಮೆಂಟ್ನ ಒಂದು ಮುಖ್ಯ ಉದ್ದೇಶವಾಗಿತ್ತು. ಗ್ರಾಮದಾನ್ ಅಂತಂದ್ರೆ ಏನು? ಗ್ರಾಮ ಅಂದರೆ ನಮಗೆ ಗೊತ್ತು, ಅಂದರೆ ಗ್ರಾಮದಲ್ಲಿ ಇರುವಂತಹ 75% ಜನ
ಯಾರೆಲ್ಲ 51 ಪ್ರತಿಶತಕ್ಕಿಂತ ಹೆಚ್ಚಿನ ಭೂಮಿಯನ್ನು ಪಡ್ಕೊಂಡಿದ್ದಾರೋ ಅವರೆಲ್ಲ ಮುಂದೆ ಬಂದು ಗ್ರಾಮಕ್ಕೆ ಆ ಭೂಮಿಯನ್ನು ಬರ್ಕೊಡಬೇಕು. ಆ ಒಂದು ಗ್ರಾಮದಲ್ಲಿ ಇರುವಂತಹ ಜನರಿಗೆ ಯಾರತ್ರ ಜಮೀನಿಲ್ಲವೋ ಅವರು ಗ್ರಾಮದಾನ್ ಮೂಮೆಂಟ್ನ ಅಡಿಯಲ್ಲಿ ಭೂಮಿಯನ್ನು ಪಡ್ಕೊಳ್ಳುವಂಥದ್ದು ಗ್ರಾಮದಾನ್ ಮೂಮೆಂಟ್ ಆಗಿತ್ತು. 1951 ಭೂದಾನ್ ಮೂಮೆಂಟ್ ಶುರುವಾಯಿತು. 1952 ಗ್ರಾಮದಾನ್ ಮೂಮೆಂಟನ್ನು ಶುರು ಮಾಡಲಾಗಿತ್ತು. ಚಳುವಳಿಯನ್ನು ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಇವೆಲ್ಲ ಪ್ರಯತ್ನಗಳ ನಡುವೆಯೂ ಸಹ ನಾವು ಹೆಚ್ಚಿನ ಸಫಲತೆ ಅಥವಾ ಏಳಿಗೆಯನ್ನು ಕಾಣಲು ಸಾಧ್ಯವಾಗಿಲ್ಲ. ಮುಖ್ಯವಾಗಿ ಮೂರು ಕಾರಣಗಳು: ಆಡಳಿತಾತ್ಮಕ, ರಾಜಕೀಯ ಒಲವು ಮತ್ತು ಜನರ ಒಂದು ಎಕ್ಸೆಪ್ಟೆನ್ಸ್, ಈ ಒಂದು ಬದಲಾವಣೆಗಳಿಗೆ ಸಂಬಂಧಿಸಿದಂತೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಇವತ್ತಿಗೂ ನೀತಿ ಆಯೋಗ ಕೊಟ್ಟಂತಹ ಒಂದು ಮಾಹಿತಿಯ ಪ್ರಕಾರ ಕೃಷಿ ಭೂಮಿಯಲ್ಲಿ ತರುವಂತಹ ಬದಲಾವಣೆಗಳು ಮುಖ್ಯವಾಗಿ ಇರುವಂತಹ ಭೂಮಿ ಎಲ್ಲಿ ಉಪಯೋಗ ಆಗ್ತಾ ಇಲ್ವೋ ಅವುಗಳನ್ನು ಉಪಯೋಗಿಸಿದಂತಹ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಾವು ಇನ್ನೂ ಹೆಚ್ಚಿನ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಿದೆ ಅನ್ನುವಂಥದ್ದು ಮೊದಲನೇದು. ಹಾಗೂ ಲ್ಯಾಂಡ್ ರೆಕಾರ್ಡ್ಸ್ನಲ್ಲಿ ಇದ್ದಂತಹ ಲೋಪದೋಷಗಳನ್ನು ಸರಿಪಡಿಸಲು ಇವತ್ತು ಡಿಜಿಟಲ್ ರೆಕಾರ್ಡ್ಸನ್ನು ಉಪಯೋಗ ಮಾಡ್ತಿದ್ದೀವಿ. ಬಟ್ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು ಈ ಎಷ್ಟರ ಮಟ್ಟಿಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಏಳಿಗೆ ಮತ್ತು ಬದಲಾವಣೆಗಳನ್ನು ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಿಸಿದಂತೆ ತಮಗೆಲ್ಲ ಒಂದಿಷ್ಟು ಮಾಹಿತಿ ಗೊತ್ತಾದ ನಂತರ ಇವತ್ತು ಕರ್ನಾಟಕದಲ್ಲಿ 2020 ಜುಲೈ 13 ತಂದಂತಹ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2020 ಏನು ತರಲಾಗಿದೆಯೋ ಅದರಲ್ಲಿ ಮಾಡಿದಂತಹ ಬದಲಾವಣೆಗಳು ಹೇಗೆ ಲಾಭವಾಗಿದ್ದಾವೆ ಅಥವಾ ಲಾಭವಾಗಲಿವೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಈ ಒಂದು ಕಾನೂನನ್ನು ಮುಖ್ಯವಾಗಿ ರಾಜ್ಯದಲ್ಲಿ ಇರುವಂತಹ ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಏನು ಪರ್ಚೇಸ್ ಮಾಡಬಹುದು ಅಥವಾ ಮಾರಬಹುದು ಅಥವಾ ಓನರ್ಶಿಪ್ ರೈಟ್ಸ್, ಆಕ್ಯುಪೆನ್ಸಿ ರೈಟ್ಸ್ ಮತ್ತು ಎಷ್ಟು ಭೂಮಿ ಒಬ್ಬ ವ್ಯಕ್ತಿ ಇಟ್ಕೋಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬದಲಾವಣೆಗಳನ್ನು ಮುಖ್ಯವಾಗಿ ಇಲ್ಲಿ ತರಲಾಗಿರುವಂಥದ್ದು. ಸೊ 4-5 ಮುಖ್ಯವಾದ ಬದಲಾವಣೆಗಳಿದ್ದಾವೆ. ಅದನ್ನು ಹೆಡಿಂಗ್ ವೈಸ್ ತಾವು ನೋಟ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಒಳ್ಳೆಯದಾಗುತ್ತೆ. ನೋಟ್ಸ್ ಇದ್ದಂತಹ ಸಂದರ್ಭದಲ್ಲಿ ರಿವೈಷನ್ಗೂ ತಮಗೆ ಅನುಕೂಲವಾಗುತ್ತದೆ. ಮೊದಲನೇ ಹಂತದಲ್ಲಿ ಸೀಲಿಂಗಿಗೆ ಸಂಬಂಧಿಸಿದಂತೆ, ಅಂದರೆ ಒಂದು ಕುಟುಂಬ ಅಥವಾ ವ್ಯಕ್ತಿ ಎಷ್ಟು ಭೂಮಿಯನ್ನು, ಕೃಷಿ ಭೂಮಿಯನ್ನು ತಮ್ಮದಾಗಿಸಿಕೊಳ್ಳಬಹುದು ಅನ್ನುವಂಥದ್ದು. 1961 ಕಾನೂನಿನ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದಲ್ಲಿ 5 ಇದ್ದಂತಹ ಸಂದರ್ಭದಲ್ಲಿ 10 ಭೂಮಿಯನ್ನು ಇಟ್ಕೊಳ್ಳುವಂತಹ ಪ್ರಾವಧಾನವನ್ನು ಕೊಡಲಾಗಿತ್ತು. ಈ ಆರ್ಡಿನೆನ್ಸ್ನಿಂದಾಗಿ ಈ 10 ಬದಲಾಯಿಸಿ 20 ಏರಿಕೆ ಮಾಡಲಾಗಿದೆ ಅನ್ನುವಂಥದ್ದು. ಏನಾದರೂ 5 ಹೆಚ್ಚು ಕುಟುಂಬದವರು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ 20 ಏನು ಭೂಮಿಯನ್ನು ಇಟ್ಕೋಬಹುದಿತ್ತೋ ಅದನ್ನು ಏರಿಸಿ 40 ಏರಿಸಲಾಗಿದೆ. ಹಾಗೂ ಅಕ್ವಾಕಲ್ಚರಿಗೆ ಸಂಬಂಧಿಸಿದಂತೆ ಯಾರಾದರೂ ಕೃಷಿ ಚಟುವಟಿಕೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ 40 ಲಿಮಿಟನ್ನು ಹಾಕಲಾಗಿತ್ತು. ಅದನ್ನು ಈಗ ಏರಿಸಿ 80 ಏರಿಕೆ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿ ನೆನ್ಪಿಟ್ಕೋಬೇಕು. ಆ್ಯಂಡ್ ಈ ಭೂಮಿಯಲ್ಲಿ ಮಾತಾಡ್ತಾ ಇರುವಂಥದ್ದು ನಾವು ಮುಖ್ಯವಾಗಿ ಯಾವ ಭೂಮಿಯಲ್ಲಿ ಪ್ರತಿ ವರ್ಷ 2 ಅಕ್ಕಿ ಅಥವಾ ಬೆಳೆಯನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಅಥವಾ 1 ಕಬ್ಬಿನ ಬೆಳೆ ಬೆಳೆಸಲು ಸಾಧ್ಯವಾಗುತ್ತದೆಯೋ ಆ ಒಂದು ಭೂಮಿಯ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ನೆನ್ಪಿಟ್ಕೊಳ್ಳಿ. ಸೊ ಸೀಲಿಂಗ್ ಲಿಮಿಟ್ಸ್ನಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದ್ದಾವೆ. ಆ್ಯಕ್ಚುಲಿ ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಿಸಿದಂತಹ ವಿಡಿಯೋ ಮುಖ್ಯವಾಗಿ ಒಬ್ಬರು ವಿದ್ಯಾರ್ಥಿನಿ ಈ ವಿಡಿಯೋ ಬಗ್ಗೆ ಬಹಳಷ್ಟು ದಿನದಿಂದಲೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದರು. ಅವರ ಒಂದು ಡಿಮ್ಯಾಂಡ್ನ ಆಧಾರದ ಮೇಲೆ ಈ ವಿಡಿಯೋನ ಮಾಡಿರುವಂಥದ್ದು ಆ್ಯಂಡ್ ತಮಗೆಲ್ಲರಿಗೂ ಈ ವಿಡಿಯೋ ಅನುಕೂಲ ಮಾಡಿಕೊಡುತ್ತದೆ ಅನ್ನುವಂಥದ್ದು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಮೊದಲನೇ ಹಂತದಲ್ಲಿ ಸೀಲಿಂಗ್ಸಿಗೆ ಸಂಬಂಧಿಸಿದಂತೆ ಆರ್ಡಿನೆನ್ಸ್ ಮತ್ತು ಆ್ಯಕ್ಟ್ನಲ್ಲಿ ಏನೆಲ್ಲ ಪ್ರಾವಧಾನಗಳು ಇದ್ದವು ಆ್ಯಂಡ್ ಏನು ಬದಲಾವಣೆಗಳು ಆದವು ಅನ್ನುವಂಥದ್ದು ತಮಗೆ ಗೊತ್ತಾಗಿದೆ. ಎರಡನೇ ಹಂತದಲ್ಲಿ ಈ ಒಂದು ಕೃಷಿ ಭೂಮಿ ಏನಿದೆ ಅಲ್ಲ, ಯಾರು ಪಡ್ಕೋಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ, ಉದಾಹರಣೆಗೆ 1961 ಕಾನೂನಿನಲ್ಲಿ ಯಾವುದೇ ಒಂದು ಕೃಷಿ ಭೂಮಿಯನ್ನು ಒಬ್ಬ ವ್ಯಕ್ತಿ ಮಾರುವಂಥದ್ದಾಗಿರಬಹುದು, ಅದು ಯಾರು ಭೂಮಿಯನ್ನು ಪಡ್ಕೊಳ್ತಾ ಇದ್ದಾರೋ ಅವರು ಏನಾದರೂ ಕೃಷಿ ಅಲ್ಲದೇ ಇರುವಂತಹ ಚಟುವಟಿಕೆಗಳಿಂದ 25 ಲಕ್ಷ ರೂಪಾಯಿ ಆದಾಯವನ್ನು ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಕೃಷಿ ಭೂಮಿಯನ್ನು ತಗೊಳ್ಳುವಂತಹ ಪ್ರಾವಧಾನಗಳು ಇರಲಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ವರ್ಷಕ್ಕೆ 25 ಲಕ್ಷ ರೂಪಾಯಿ ಕೃಷಿ ಅಲ್ಲದೇ ಇರುವಂತಹ ಚಟುವಟಿಕೆಗಳಿಂದ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಕೃಷಿ ಭೂಮಿಯನ್ನು ಖರೀದಿ ಮಾಡುವಂತಹ ಪ್ರಾವಧಾನ ಇರಲಿಲ್ಲ. ಈಗ ಈ ಒಂದು ಆರ್ಡಿನೆನ್ಸ್ನಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. ಸೊ ಕೃಷಿ ಇಲ್ಲದೇ ಇರುವಂತಹ ಚಟುವಟಿಕೆಗಳಿಂದ ನೀವು 25 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆದಂತಹ ಸಂದರ್ಭದಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು ಅನ್ನುವಂತಹ ಪ್ರಾವಧಾನವನ್ನು ಮಾಡಲಾಗಿದೆ. ಮೂರನೇ ಹಂತದಲ್ಲಿ ಈ ಒಂದು ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಎಷ್ಟು ಎಕರೆವರೆಗೂ ಭೂಮಿಯನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಪಡ್ಕೋಬಹುದು. ಉದಾಹರಣೆಗೆ 1961 ಕಾನೂನಿನಲ್ಲಿ ಶಿಕ್ಷಣ, ಧಾರ್ಮಿಕ ಟ್ರಸ್ಟ್ಗಳು ಅಥವಾ ಸೊಸೈಟಿಗಳು, ಕಂಪನಿಗಳು, ಅಸೋಸಿಯೇಷನ್ಗಳು
ಇವೆಲ್ಲವೂ ಕೃಷಿ ಭೂಮಿಯನ್ನು ಖರೀದಿ ಮಾಡುವಂತಹ ಪ್ರಾವಧಾನಗಳು ಇರಲಿಲ್ಲ. ಆದರೆ ಈ ಆರ್ಡಿನೆನ್ಸ್ನಿಂದಾಗಿ ಈ ಒಂದು ಲಿಮಿಟೇಷನನ್ನು ತೆಗೆದುಹಾಕಲಾಗಿದೆ. ಅಂದರೆ ಶಿಕ್ಷಣ ಸಂಸ್ಥೆಯವರು, ಧಾರ್ಮಿಕ ಸಂಸ್ಥೆಯವರು, ಟ್ರಸ್ಟ್ಗಳು, ಸೊಸೈಟಿಗಳು, ಕಂಪನಿಗಳು, ಆರ್ಗನೈಸೇಷನ್ಸ್ಗಳು ಸಹ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು. ನಾಲ್ಕನೇ ಹಂತದಲ್ಲಿ ಈ ಒಂದು ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಇದ್ದಂತಹ ಟ್ರಾನ್ಸ್ಫರ್ನಲ್ಲಿ ಲಿಮಿಟೇಷನ್ಸ್ಗಳು, ಅಂದರೆ ಯಾರಾದರೂ 1961 ಕಾನೂನಿನ ಅಡಿಯಲ್ಲಿ ಕೃಷಿ ಭೂಮಿಯನ್ನು ಕೃಷಿ ಕೆಲಸ ಮಾಡದೇ ಇರುವಂತಹ ವ್ಯಕ್ತಿಗೆ ಮಾರುವಂಥದ್ದಾಗಿರ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡುವಂಥದ್ದಾಗಿರ್ಬೋದು, ಇಲ್ಲವಾದಲ್ಲಿ ಒಂದಿಷ್ಟು ಭೂಮಿ ಲಿಮಿಟೇಷನ್ಸ್ಗಳು ಏನು ಇದ್ವಲ್ಲ ಅವರಿಗೆ ಕೊಡುವಂಥದ್ದಾಗಿರ್ಬೋದು, ಇಲ್ಲವಾದರೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇರುವಂತಹ ವ್ಯಕ್ತಿಗಳಿಗೆ ಮಾರುವ ಅವಕಾಶಗಳು ಇರಲಿಲ್ಲ. ಆ ಒಂದು ಆರ್ಡಿನೆನ್ಸ್ನಿಂದಾಗಿ ಇವೆಲ್ಲ ಬದಲಾವಣೆಗಳನ್ನು ತರಲಾಗಿದೆ. ಆದರೆ ತಾನು ಕೊಡ್ತಾ ಇರುವಂತಹ ಭೂಮಿ ಬೇರೆ ಕೃಷಿ ಅಲ್ಲದೇ ಇರುವಂತಹ ಚಟುವಟಿಕೆಗಳಿಗೆ ಉಪಯೋಗಿಸ ಆಗಿಲ್ಲ. ಕೃಷಿ ಚಟುವಟಿಕೆ ಮಾಡದೇ ಇರುವಂತಹ ವ್ಯಕ್ತಿ ಭೂಮಿಯನ್ನು ಖರೀದಿ ಮಾಡಬಹುದು, ಆದರೆ ಕೃಷಿ ಚಟುವಟಿಕೆಗೆ ಮಾತ್ರ ಆ ಒಂದು ಭೂಮಿಯನ್ನು ಉಪಯೋಗಿಸಬೇಕು, ಬೇರೆ ಅದಕ್ಕೆ ಅಲ್ಲ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕು. ಹಾಗೆ ಐದನೆಯ ಒಂದು ಬದಲಾವಣೆ, SC/ST ಸಂಬಂಧಿಸಿದಂತೆ ಏನೆಲ್ಲ ಪ್ರಾವಧಾನಗಳು ಸರ್ಕಾರದಲ್ಲಿ ಇದ್ದವೋ ಅವುಗಳ ಮೇಲೆ ಯಾವುದೇ ಒಂದು ಬದಲಾವಣೆ ಈ ಒಂದು ಆರ್ಡಿನೆನ್ಸ್ನಿಂದ ಆಗೋದಿಲ್ಲ ಅನ್ನುವಂಥದ್ದು ಈ ಒಂದು ಆರ್ಡಿನೆನ್ಸ್ನಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ಯಾವೆಲ್ಲ ಸಂಸ್ಥೆಗಳಿಗೆ ಕೃಷಿ ಭೂಮಿಯನ್ನು ಮಾರ್ಟ್ಗೇಜ್ ಮಾಡುವಂತಹ ಪ್ರಾವಧಾನ ಇದೆ. ಮಾರ್ಟ್ಗೇಜ್ ಅಂತಂದ್ರೇನು? ಅಡ ಇಡುವಂಥದ್ದು. ಸೊ ತಾವು ತಮ್ಮ ಭೂಮಿಯನ್ನು ಬರೀ ಸರ್ಕಾರಿ ಸಂಸ್ಥೆಗಳಾದಂತಹ KSRTC, KPTCL, ಕರ್ನಾಟಕ ಹೌಸಿಂಗ್ ಬೋರ್ಡ್, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹೀಗೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಇರುವಂತಹ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಅಡ ಇಡುವಂತಹ, ಮಾರ್ಟ್ಗೇಜ್ ಇಡುವಂತಹ ಪ್ರಾವಧಾನಗಳನ್ನು ಮಾಡಲಾಗಿರುವಂಥದ್ದು. ಸೊ 1961 ಮತ್ತು ಆರ್ಡಿನೆನ್ಸ್ನಲ್ಲಿ ಆದಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ 6 ಮುಖ್ಯವಾದ ಕ್ರಮಗಳನ್ನು ನಾವು ನೋಡಿದ್ವಿ. ಸೊ ಕೊನೆಯ ಹಂತದಲ್ಲಿ ಕರ್ನಾಟಕ ಸರ್ಕಾರ ತಂದಂತಹ ಈ ಒಂದು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2020 ಅಡಿಯಲ್ಲಿ ಸೀಲಿಂಗಿಗೆ ಸಂಬಂಧಿಸಿದಂತೆ ಎಷ್ಟು ಭೂಮಿ ಒಬ್ಬ ವ್ಯಕ್ತಿ ಇಟ್ಕೋಬಹುದು ಹಾಗೂ ಯಾರಿಗೆ ಈ ಒಂದು ಭೂಮಿಯನ್ನು ಸೇಲ್ ಅಥವಾ ಪರ್ಚೇಸ್ ಇಲ್ಲ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅನ್ನುವಂಥದ್ದು, ಮತ್ತು 3ನೇ ಹಂತದಲ್ಲಿ ಮಾರ್ಟ್ಗೇಜ್ ಅಥವಾ ಅಡ ಇಡುವಂಥದ್ದು ಕೃಷಿ ಭೂಮಿಯನ್ನು, 4ನೇ ಹಂತದಲ್ಲಿ ಮುಖ್ಯವಾಗಿ ಮಾತಾಡಿದ್ವಿ ಯಾವೆಲ್ಲ ಸಂಸ್ಥೆಗಳ ಮೇಲೆ ಲಿಮಿಟೇಷನ್ ಇತ್ತು ಕೃಷಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ಅವರಲ್ಲಿ ತಂದಂತಹ ಬದಲಾವಣೆಗಳು. ಈ ಎಲ್ಲ ಬದಲಾವಣೆಗಳು ಮುಖ್ಯವಾಗಿ ರೈತರು ತಮ್ಮ ಭೂಮಿಯನ್ನು ಮಾರಾಟ ಮಾಡಿ ಆ ಒಂದು ಆದಾಯದಿಂದ ಇನ್ನೂ ಉಳಿದಂತಹ ಬೇರೆ ಕೃಷಿ ಕ್ಷೇತ್ರಗಳಲ್ಲಾಗಿರಬಹುದು ಇನ್ವೆಸ್ಟ್ ಮಾಡಲು ಪ್ರಯತ್ನಗಳನ್ನು ಏನು ನಡೆಸ್ತಾ ಇದ್ರು ಅದಕ್ಕೆ ಕರ್ನಾಟಕ ಸರ್ಕಾರ ಒಂದಿಷ್ಟು ಪ್ರಾವಧಾನಗಳನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಪ್ರಾಚೀನ ಕಾಲದಲ್ಲಿ ಅನ್ನೋದಕ್ಕಿಂತ ಹಳೆ ಕಾಲದ ಕಾನೂನುಗಳು ಇವತ್ತಿನ ಸಮಯಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡುವಂಥದ್ದು ಬಹಳ ಅತ್ಯಮೂಲ್ಯವಾಗಿರುತ್ತದೆ. ಸೊ ಕರ್ನಾಟಕ ಸರ್ಕಾರ ತಂದಿರುವಂತಹ ಈ ಒಂದು ಬದಲಾವಣೆಗಳಿಂದಾಗಿ ಕೃಷಿ ಕ್ಷೇತ್ರದಲ್ಲೂ ಸಹ ಒಂದಿಷ್ಟು ಹೆಚ್ಚಿನ ಏಳಿಗೆಯನ್ನು ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಇಲ್ಲಿ ಮೂಲ ಉದ್ದೇಶವಾಗಿತ್ತು. ಇವತ್ತು ರೈತರಿಗೆ ಸಂಬಂಧಿಸಿದಂತೆ ಫಾರ್ಮ್ ಬಿಲ್ಸ್ನಲ್ಲಿ ಆದಂತಹ ಬದಲಾವಣೆಗಳಾಗಿರಬಹುದು ಅಥವಾ ರೈತರು ಇವತ್ತು ಸಹ ದೇಶದಲ್ಲಿ 75% ಜನ ಕೃಷಿ ಭೂಮಿಯ ಮೇಲೆ ತಮ್ಮ ಜೀವನವನ್ನು ಸಾಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸುತ್ತದೆ ಈ ದೇಶದ ಜನರ ಏಳಿಗೆಗೆ ಆ್ಯಂಡ್ ಆರ್ಥಿಕವಾಗಿ ಭಾರತ ಮುಂದೆ ಸಾಗಬೇಕು ಅಂತಂದರು. ಸೊ ಇವರ ಜೀವನದಲ್ಲಿ ಬದಲಾವಣೆ ತರಲು ಇನ್ನೂ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆಯೋ ಅದರ ಬಗ್ಗೆ ದೇಶ ಹಾಗೂ ಜನರು ಸಹ ಆ ಒಂದು ಕಾನೂನಿಗೆ ಸ್ಪಂದಿಸುವಂತಹ ಅವಶ್ಯಕತೆ ಇದೆ. ಆವಾಗಲೇ ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ದೇಶವನ್ನು ಒಂದು ಸುವರ್ಣ ರಾಷ್ಟ್ರವಾಗಿ ಹೊರತರಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳುತ್ತಾ ಇಂದಿನ ಈ ಒಂದು ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲ ರೈತರಿಗೆ ನಮನವನ್ನು ಸಲ್ಲಿಸುತ್ತಾ ಅವರಿಗೂ ಸಹ ಜೈಕಾರವನ್ನು ಹಾಡುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಹಾಗೂ ಜೈ ಕಿಸಾನ್.